ನೀವು ಗೊತ್ತಿಲ್ಲದೆ ನಿಮ್ಮ ಮಗಳು ಹೋಗಿ ಅದ್ರ ಮದುವೆ ಹುಡುಗನ ಹತ್ರ ಹೇಳ್ತಾ ಆ ಹುಡುಗ ಬಂದು ಇಲ್ಲಿ ಬಂದು ಗಲಾಟೆ ಮಾಡ್ತೀನಿ ನಾವು ಎಂತ ಹೇಳಿವಿ ಅಂತ ಹೇಳಿದ್ರಿ ಮರ ನಿಮಗೆ ಫೋನೇ ಮಾಡಿದೆ ಎಷ್ಟು ದಿವಸ ಆಗಿದೆ ಇವತ್ತು ಮಾಡೀನಿ ಎಲ್ಜಕ ನಾ ಹೇಳ್ದನಲ್ಲ ಸುಸೂತ್ರ ಹೇಳಿ ಅಂತೇಳಿ ಏನು ಎಂತ ಅಂತ ಪೂರ್ತಿ ಹೇಳಿ ನಾ ಆಮೇಲೆ ಹೇಳ್ತೀನಿ ನಾವು ಹೇಳಿದ್ದೆ ಬಿಟ್ಟಿದ್ದೆ ಎಂತ ಅಂತ ಮತ್ತೆ ಅಂತ ಅಲ್ಲ ಮೊನ್ನೆ ಇದೆ ಸರಿತೆಗೆ ಸೆಟ್ಲ್ಮೆಂಟ್ ಆಗ್ಯದಲ್ಲ ಹುಡುಗನ ಪೊಲೀಸರೆಲ್ಲ ಹಿಡ್ಕೊಂಡು ಹೋದ್ರಂತಲ್ಲ ನಿಮ್ಗೆ ಯಾರು ಹೇಳಿದ್ದ ಅದನ್ನು ಗೊತ್ತಾ ನಿಮ್ಗೆ ಅದ ಹ್ಞೂ ಅದ ಅದರ ಸುದ್ದಿ ಹೇಳ್ತಿದ್ದೀರಿ ಎಂತ ಹೀಗೆಲ್ಲ ಆತಲ್ಲ ಮರ ಎಂತ ಮಾಡೋಕ್ಕಾಗ್ತದೆ ನೀವು ಹೇಳಿದ್ರಲ್ಲೇನಲ್ಲ ನಾವು ಮೊದಲೇ ಈಗ ಸೆಟ್ಲ್ಮೆಂಟ್ ಆಗಾಗಿತ್ತು ಅದಕ್ಕೆ ನೀವು ಹೇಳಿದ್ರಿಂದ ಅಂತ ನಾವು ಎಲ್ಲಿ ಹೇಳಿ ಮರ ಈಗ ಗೊತ್ತಾತು ಗೊತ್ತಾತು ಇವ್ರ ಫ್ರೆಂಡ್ ಒಬ್ರಲ್ಲಿ ಯಾರೋ ಎಲ್ಲ ಒಟ್ಟಿಗೆ ಓದಿದ್ದಂತೆ ಎಲ್ಲ ಹೇಳಿದ್ರು ಅವ್ರ ಮನೆ ವಿಚಾರ ಮೊನ್ನೆನೂ ಹೇಳಿದ್ರು ಹೀಗೆ ಹೇಳಿದ್ಮೇಲೆ ಗೊತ್ತಾಗಿದ್ದು ಹೋಗಲಿ ಬಿಡಿ ಏನು ಋಣನ ಬಂದು ಆಗ್ಯಾರೆ ನೀವು ಸೆಟ್ಲ್ಮೆಂಟ್ ಮಾಡಿಸಿದ್ದು ಅಂತ ಯಾರು ಹೇಳಿದ್ರು ಮರ

ಇಲ್ಲ ಮಾರ್ದ ನಾವೆಲ್ಲಿ ಹೇಳಕ್ಕೆ ಹೋಗ್ಯವ್ರಿ ನಾವೆಲ್ಲ ಅವ್ರ ಹತ್ರ ಮಾತಾಡ್ತೀವಿ ಜಲ್ ಜಕ್ಕ ನೀವು ಹಾಗೆ ಮಾತಾಡ್ತಿರಲ್ಲ ಇಲ್ಲಪ್ಪ ನಾವು ಹಂಗೆ ಹೇಳಿಲ್ಲ ನಿಮ್ಗೆ ಯಾರು ಹೇಳಿದ್ರ ಹೇಳದೆ ಅಂತದ್ರಿ ಅತಿಯಮ್ಮ ಹೇಳದೆ ಅಂತ ವಾಗೇಶ ಬಂದ ನಮ್ಮನೆ ಊರಿಗೆ ಪಲ್ಲವಿ ಗಂಡಿಗೆ ಮೈ ಮೇಲೆ ಕೈ ಹಾಕಕ್ಕೆ ಬಂದಿದ್ರಂತೆ ನೀನು ಹೋಗಿ ನಾನು ಆಗ ಹುಡುಗಿ ಮನೆಗೆ ಹೋಗಿ ಹೇಳಿ ಸೆಟ್ಲ್ಮೆಂಟ್ ತಪ್ಸಕ್ಕೆ ನೋಡಿ ಅಂತ ಹೇಳಿ ಪಾಪ ಕಂಡುಬೇಡ ಪುಣ್ಯ ಕಂಡುಬೇಡ ಅವ್ರು ಹಂಗೆ ಜನನೇ ಅಲ್ಲ ಮೊದಲು ಅಷ್ಟು ಕ್ಲೋಜಾಗ ಒಂದು ಇದಾಗಿದ್ದರು ಈಗ ಮೈ ಮೇಲೆ ಕೈ ಹಾಕಕ್ಕೆ ಬಂದಿದ್ರಂತೆ ಅಂತೀನಿ ಓಯ್ಯ ಜಲ್ಜಕ ಹೌದಾನ್ರಿ ಪಾಮ ದೃಷ್ಟಿಗೂ ನಂಗೆ ಮಾತ್ರ ಎಂಥದೂ ಗೊತ್ತಿಲ್ಲ ನಾವೆಂತ ಹೇಳ ನಾವು ಹೇಳಕ್ಕೆ ನೀವೆಲ್ಲಿ ಫೋನ್ ಮಾಡಿರಿ ನಮಗೆ ಯಾರು ನಮ್ಮ ಸರಿತ ಎಲ್ಲರೂ ಫೋನ್ ಮಾಡಿರ್ತದೆ ಎಲ್ಲರೂ ಬಾಯ್ತಪ್ಪಿ ಅಂತದ ಹೇಳಿತ್ತು ಇಲ್ಲ ಅವರೇ ಗುಮಾನಿ ಮೇಲೆ ಹಂಗೆ ಮಾಡಿದ್ರೆ ಎಂತ ತಡಿ ತಡಿರೊಂಚೂ ಸರಿತನ ಕೇಳ್ತೀನಿ ತಡೀರೇ ಸರಿತಾ ಸರಿತ ಅಲ್ಲಿ ಇದ್ದೀನಿ ಇಲ್ಲೇ ಎಂತ ಅಮ್ಮ ನೀನು ಇವರಿಗೆ ಜಲ್ಜಕನ ಮಗಳಿಗೆ ಸೆಟ್ಲ್ಮೆಂಟ್ ಆಗಿದಲ್ಲ ಹುಡುಗಗೇನಾ ಫೋನ್ ಮಾಡಿ ಬೈದರಂತೆ ನಿನ್ನ ಗಂಡ ಹೌದಾ ಬೈದೆ ಬಿಡ್ತಾರ ನಮ್ಮ ಮತ್ತೆ ಅವ್ರು ಯಾಕೆ ಹೇಳ್ಬೇಕಾಗಿತ್ತು ನಿಮ್ಮ ಹತ್ರ ಎಷ್ಟು ಗಲಾಟೆ ಆಯ್ತ ನೋಡು ನಮ್ಮ ಮನೇಲಿ ಮದುವೆನೇ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕೂತಿದ್ರಿ ನಂಗೂ ಸೀಟ್ ಬಂತ ಅದಕ್ಕೆ ಹೇಳಿದೆ ಯಾರು ಹೇಳಿದ್ದು ಕೇಳಿದ್ರು ಅನಿಲ್ ಹೇಳಿದ್ದು ಅಂದೆ ಅದಕ್ಕೆ ಬೈದಿರ್ತಾರೆ ಏನು ಬೈದರೂ ಬೈಲಿ ಬಿಡು ಸತಿ ಇನ್ನು ಯಾರಿಗೂ ಹಿಂಗೆ ಹೇಳ್ಬಾರ್ದು ಅಂತ ಗೊತ್ತಾಗಬೇಕು ನಾನು ಎಷ್ಟು ಕೊಟ್ಟಿರ್ಬೇಕು ಅದ್ರಿ ಅದರಲ್ಲಿ ಹೇಳಲ್ಲೇ ನಿನ್ನ ಅದಕ್ಕೆ ಸ್ವಲ್ಪ ಬುದ್ಧಿ ಹೇಳಬೇಕಂತೆ ಅಂತ ನೋಡೋದಂತ ಇದು ಇವ್ರು ಹೋಗಿ ಹೇಳಿದ್ನಾ ಅಲ್ಲಿ ಫೋನಲ್ಲಿ ಕೇಳ್ತದೆ ಪುಣಾತ್ಮ ಸ್ವಲ್ಪ ತಡೀರಿ ನಾ ಇಲ್ಲಿ ಕೇಳ್ತಿದ್ದೀನಲ್ಲ ಏಯ್ ಯಾಕೆ ಈ ಥರ ನಮ್ಮ ಹೊಟ್ಟೆ ಉರ್ಸ್ತೀಯ ನೋಡೋಣ ಹೇಳು ಯಾರು ಹೇಳಿದ್ರೆ ನಿಮಗೆ ಅನಿಲ್ ಫೋನ್ ಮಾಡಿದ್ದು ಅಂತ ಯಾರು ಹೇಳಿದರು ಆ ಹುಡುಗ ನಮಗೆ ಎಂಥ ನಮ್ಮ ನಂಬರು ಗೊತ್ತಿಲ್ಲ ನಮ್ಮ ಮನೆಗೆ ಫೋನ್ ಮಾಡೇ ಗೊತ್ತಿಲ್ಲ ಅವ್ರು ಯಾರು ಅವ್ರು ಫೋನ್ ಮಾಡಿ ಹಿಂಗೆ ಹೇಳ್ಯಾರ ಅಂತ ಹೇಳಿಯಾ ಗಲಾಟೆ ಎಲ್ಲಿಗೆ ಹೋಗಿ ಮುಟ್ಕೊಂಡದೆ ಗೊತ್ತಾ ನಿಂಗೆ ಅದು ಮತ್ತೆ ನಿಮ್ಗೆ ಯಾರು ಹೇಳಿದ್ದು ಅಲ್ಲ ನಿಂಗೆ ಏನು ಬಂತೆ ನಿಂಗೆ ನಿನ್ನ ಅಪ್ಪನ ಫ್ರೆಂಡ್ ಯಾರೋ ಹೇಳಿದ್ದಂತೆ ಇವರಿಗೆ ಹಂಗ ಸೀದಾ ಸೀದಾ ಹೋಗಿ ಆ ಹುಡುಗನ ಹತ್ರನೇ ಹೇಳಿಯಲ್ಲ ನೀನು ಹೊಟ್ಟಿಗೆ ಎಂತ ತಿಂತೀಯ ನಿನ್ನ ತಲೆಯಲ್ಲಿ ಎಂತ ಇದೆಯಾ ಹಂಗಾರೆ ನನ್ನ ಹತ್ರ ಒಂಚೂರು ವಿಚಾರ್ಸ್ಬೇಕ ಬೇಡ ಹೇಳದ ಬೇಡ ಅಂತ ಅವ ಆ ಥರ ರಂಪ ಮಾಡೇನಂತಲ್ಲ ಅಲ್ಲಿ ಹಾಂ ಇದು ಎಲ್ಲಿಗೆ ಹೋಗಿ ಮುಟ್ಗಿತದ ಏನು ಅವ್ರ ಮಗಳ ಹತ್ರ ಕಡಿಗೆ ಮಾತಾಡ್ಕೀನ್ಲೆ ಇಲ್ಲಿ ಅಂತ ಹೇಳಕ್ಕೆ ಹೇಳೋ ಅಲ್ಲ ಅದಿಯಮ್ಮ ಎಂತ ನೀವೇ ಹೇಳಿದ್ದು ಹೌದಲ್ಲ ಹೇಳಿದ ಹೌದ್ರಿ ಜಲ್ ನಂಗೆ ನೀವು ಮಾತಾಡೋದೆಲ್ಲ ಆಲೈಸ್ತಾ ಇದ್ದೀನಿ ಆದರೆ ನಮಗೆ ಗೊತ್ತಿಲ್ಲ ಮರ ಹಿಂಗೆ ಹಿಂಗೆ ಆಗಿದೆ ಅಂತ ನಮಗೊಂದು ಸೊಲ್ಲು ಗೊತ್ತಿಲ್ಲ ನಾನು ಹಿಂಗೆ ಮಾಡಿಸ್ತೀನಿ ಫೋನ್ ಮಾಡಿಸ್ತೀನಿ ಇಲ್ಲಿ ನಾನೇ ಫೋನ್ ಮಾಡ್ತೀನಿ ಹೇಳ್ತೀನಿ ಏನು ಎತ್ತ ಅಂಥೇಳಿ ಎಂಥ ಮಾಡೋದು ಮಾರ್ರ ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿ ಅಣೆಗೆ ಅಣೆ ಮಾತಾಡೋದೆಲ್ಲ ಇಲ್ಲೇ ಕೇಳ್ತಾ ಅದೇ ಭಾಳ ಸಿಟ್ಟು ಮಾಡ್ಕಿಂದ ಇದೊಂದು ಸತಿ ನಾನು ಇನ್ನು ಹಿಂಗಾಗಕ್ಕೆ ಬಿಡೋಲ್ಲ ಹೇಳಿ ಹಣೆಗೆ ಒಂಚೂರು ಬೇಜಾರು ಮಾಡ್ಕಿಬಾರ್ದಂತೆ ಅಂತ ಹೇಳಿ ಹ್ಞೂ ಹ್ಞೂ ಇರಲಿ ಇರ್ಲಿ ಬಿಡಿ ಮತ್ತಿನ್ನೇನಲ್ಲ ಈಗಲಾರು ಒಂದು ಸತ್ತಿ ಎಂತ ಅಂತ ಒಂದು ಗೊತ್ತಾದ್ರೆ ಆತಾದ್ರೆ ಇನ್ನು ಮುಂದೆ ಇಲ್ಲೇ ಎಲ್ಲ ಬಂದು ಕಾಲಕಾಳಿಯರು ಹಂಗಾರೆ ಗೊತ್ತಾಗಬೇಕಿತ್ತು ಸರಿ ಬಾಕಿ ಅಂತ ಹಂಗೆ ಮಾಡ್ತದಂತೆ ಇಂದ ಮುಂದೆ ಏನೂ ಇದು ಮಾಡ್ದೆ ಗಣಸ್ರಿಗೆ ಹಂಗೆ ವಿಚಾರ ಹೋಗಿ ಹೇಳ್ಬಿಡದ ಎಲ್ಲಿಗೆ ಹೋಗಿ ಮುಟ್ಕೊಂಡದ್ ನೋಡಿ ಅವ್ರವರು ಎಷ್ಟು ಕ್ಲೋಜಾಗಿದ್ದಾರ ಗೊತ್ತಾ ಈಗ ನೋಡಿದ್ರೆ ಅದೇ ಹೇಳ್ದಲ್ಲ ಹೊಡಿಗೆ ಜೊತೆಗೆ ಇವ್ರ ಜೊತೆಗೆ ಇನ್ನೊಂದಿಬ್ರು ಇಬ್ಬರು ಯಾರೋ ಹೇಗೆ ಎಲ್ಲ ಇದ್ದಿರಿ ಕಾತಂತೆ ಇಲ್ಲಿದ್ರೆ ಕತೆನೆ ಮುಗ್ತಿದ್ರ ಅಂತಾರೆ ಎಲ್ಲರೂ ಊರಲ್ಲಿ ಒಂಥರ ಭಾಳ ನಗದ ಕಡೆ ಆಗ್ಬಿಡ್ತೀರಿ ಆತಿಕಮ್ಮ ಆಗದೆ ನನಗದೇಡ ಆಗದೆ ಇರ್ತದನಾ ನನಗೆ ಎಂಥ ಮಾತಾಡಬೇಕು ಅಂತಲೇ ಧ್ಯಾನಕ್ಕೆ ಬರೋಲ್ಲ ಅಣೆಯ ಎಲ್ಲ ಕೇಳಿದೆ ಅಂತ ಹೇಳಿ ಇಡಿ ಇಡೀ ಒಂಚೂರು ಈಗ ಫೋನ್ ಮಾಡಿಸ್ತೀನಿ ಅಲ್ಲಿಗೆ ಮತ್ತು ಫೋನ್ ಮಾಡ್ತೀನಿ ಆಯ್ತಾ ಬೇಜಾರು ಮಾಡ್ಕೆ ಅಂತ ಹೇಳಿ ಹ್ಞೂ ಹ್ಞೂ ಅದಕ್ಕೆ ಅಮ್ಮ ಗೊತ್ತಾತ ನಾನು ಹೇಳಿರಲನ ಅಣೆ ಹಾಗೆಲ್ಲ ಹೇಳೋಮಲ್ಲ ಅಂತ ಹೇಳಿ ಏನು ಸುಮ್ಮನೆ ಒಂದು ಬೈದರೆ ನನ್ನ ಅಣ್ಣಗೆ ಹಂಗೆ ಹಿಂಗಲ್ಲ ಹೋಗಿ ಈಗ ಹೇಳ್ತಾರಂತೆ ಬಿಡಿ ಎಲ್ಲ ಸುರಿ ಆತಲ್ಲ ಇದನ್ನೇ ಮತ್ತೊಂದು ಮನೇಲಿ ಅದನ್ನೇ ಹೇಳ್ತಾ ಕುಚಿಕ್ತಾ ಇರೋದು ಬೇಡ ಓಕೆ ಅಮ್ಮ ಹೇಳ್ತೀನಿ ಅಂತ ಹೇಳ್ಯಾರೀ ಹಾಂ ಹಾಂ ಹಾ ಹಣ ಹೇಳಂತೆ ಅಣ್ಣ ಮಗಳ ಒಂದು ಬುದ್ಧಿ ಕಲ್ಸಕ್ಕೆ ಅಲ್ಲ ಮಾರತಿ ನೀ ಯಾಕೆ ಹಿಂಗೆ ಮಾಡ್ತೀಯ ಒಂದು ತಟ್ಟಿ ಚೆನ್ನಾರು ಕೊಡು ಅತ್ಲಾಗೆ ಎಲ್ಲರಿಗೂ ಈ ಥರ ಕೂತ್ಕಿ ಕುಯ್ಬೇಡ ಅಲ್ಲ ಆ ಹುಡುಗ ಯಾರು ಹೆಣ್ಣು ಮಕ್ಕಳು ಹಿಂಗೆ ಸೀದಾ ಸೀದಾ ಹೋಗಿ ಗಂಡಸ್ರ ಹತ್ರ ನಾನು ಏನು ಎತ್ತ ಅಂತ ತಾಳ್ಮೆಯಿಂದ ಅವರೇ ವಿಚಾರಿಸಿ ನೋಡಿ ಆಮೇಲೆ ಆಗಲ್ಲ ಅಂತ ತಗೊಂಡೋಗಿ ಹೇಳ್ತಾರೆ ದಿಢೀರ್ ಅಂತ ಹೋಗಿ ಆ ಮನ್ಸೇನ ಹತ್ರ ಹೇಳಿಯಲ್ಲ ಹಿಡ್ಕೊಂಡು ಹೊರದಾಟಕ್ಕೆ ಹೋಗಿದ್ರಂತಲೇ ಪಲ್ಲವಿ ಮದುವೆ ಆಗ ಹುಡುಗನ ಹತ್ರ ಏನು ಮಾಡ್ಬೇಕಂತ ಮಾಡಿ ಆಮೇಲೆ ಊರು ಮನೇಲಿ ಅವ್ರವ್ರಿಗೆ ಹಚ್ಚಿ ಬಿದ್ದು ನಾಳೆ ಅಲ್ಲಿ ಹೋಗಿ ಸಂಸಾರ ಮಾಡ್ಬೇಕ ಬೇಡ ನೀನು ಅಲ್ಲ ಅಮ್ಮ ಓ ನೀನು ಹೇಳಿದ್ದೆಲ್ಲ ಹಂಗಾರೆ ನೀ ಅವತ್ತೇ ಎಂಥದ್ದು ನೆಂಟರೆಲ್ಲ ಅಲ್ಲೇ ಆದರೆ ಅವರಿಗೆಲ್ಲ ಗೊತ್ತಾಗದೆ ಇರ್ತದ ನಾ ಹಂಗೆ ಹಿಂಗೆ ಅಂದಲ್ಲ ನಾನು ಹಾಗೂ ಇವ್ರಯ್ಯ ಅಂತ ಮಾಡಿದೆ ಸಿಟ್ಟು ಬಂತಲ್ಲ ನೀವು ಬೇರೆ ಹಿಂಗೆ ಮದುವೆ ಮಾಡಲ್ಲ ಅಂತ ಹೇಳ್ತಿದ್ರೆ ಅದಕ್ಕೆ ಹೋಗಿ ಇವ್ರ ಹತ್ರ ಹೇಳ್ತಾರೆ ಇವ್ರು ಹೊರದಾಟಕ್ಕೆಲ್ಲ ಓದ್ತಾರೆ ಅಂತ ನಂಗೆ ಗೊತ್ತಿಲ್ಲ ಗೊತ್ತಾ ಅಯ್ಯೋ ನಾನೀಗ ಫಸ್ಟ್ ಫೋನ್ ಮಾಡಿ ಹೇಳ್ತೀನಿ ಇವರಿಗೆ ಫೋನ್ ಮಾಡಿ ಹೇಳಿ ಕುಣಾತ್ಗಿತಿ ಫೋನ್ ಮಾಡಿ ಹೇಳಿ ಎಷ್ಟು ಫೋನ್ ಮಾಡಿ ಹೇಳು ಎಂಥದೇ ಮಾಡು ಒಂದು ಸತಿ ಆದ ಗಾಯ ಮತ್ತು ಹೋತದ ಅಷ್ಟೇ ಹೇಳ್ತಿದ್ದೀನಿ ಸೆಟಲ್ಮೆಂಟ್ ಎಲ್ಲ ಆದರೂ ಅಲ್ಲೇ ಹೋಗಿ ಜೀವನ ಮಾಡಬೇಕು ಸ್ವಲ್ಪ ಹಿಂದೂ ಮುಂದೆ ನೋಡಿ ಜ್ಯಾನ ಮಾಡಿ ಮಾತಾಡು ಅಂಥೇಳಿ ಒಂದೇ ಸತಿ ಹೋಗಿ ಇವ್ರಿಗೆ ಬೈ ಎಷ್ಟೊತ್ತಿಗೆ ಆ ಪಲ್ಲವಿ ಹತ್ರ ಬೈ ಎಷ್ಟೊತ್ತಿಗೆ ಆಮೇಲೆ ಈಚಿಗೆ ಹೇಳಿದ್ದು ನಾನು ಎಂಥಕ್ಕೆ ಹಂಗೆ ಮಾಡ್ತಿದ್ದೀಯಾ ಅಂತ ಅಷ್ಟು ಸಾಲದು ಅಂತ ಈ ಗಣಸಿನ ಹತ್ರ ಹೋಗಿ ಹೇಳಬೇಕಿತ್ತಾನೆ ನೀನು ಎಂಥದಾರು ಒಂದು ಅನು ಆಪತ್ತು ಆದಾಗ ಅಲ್ಲೇ ಒಂದು ಅತ್ತೆ ಮನೆ ಅಂತ ಇತ್ತು ಅವ್ರು ಬತ್ತಿದ್ರು ಹೋತಿದ್ರು ಎಲ್ಲರೂ ಹಿಂಗೆ ನಿಷ್ಠರ ಮಾಡ್ಕಿ ಕೂತ್ಕೊತೀಯಲ್ಲ ನಾಳೆ ಎಂತ ಮಾಡ್ಕಿಬೇಕಂತ ಮಾಡಿಯಾ ನಾನಿವತ್ತು ಹೋತೀನಿ ವಾಗಿಸಿನ ಹತ್ರ ಹೋತೀನಿ ಅವನ ಸೌಕಾರಕ್ಕೆ ಇದ್ರೆ ಅವ್ನು ಮನೆಯರ್ತದೆ ಯಾವ ಧೈರ್ಯದ ಮೇಲೆ ಹೋಗಿ ನನ್ನ ಅಳಿಯನ್ನು ಕೋಳ್ಪಟ್ಟಿ ಕೈ ಹಾಕ್ದ ನೋಡ್ತೀನಿ ಅವನಿಗೆ ಎಷ್ಟು ಇದಿರ್ಬೇಕು ನಾ ಕಂಡು ತಂದು ಮಾಡೇ ಬರವ ಇನ್ನು ಮಾತ್ರ ನಮ್ಮ ಮನೇಲೂ ಯಾರು ಅವ್ರ ಮನೆಗೆ ಹೋಗೋದು ಬೇಡ ಅವ್ರ ಮನೇಲಿ ಯಾರು ನಮ್ಮ ಮನೆಗೆ ಬರೋದು ಬೇಡ ಆ ನನ್ನ ಮಗಳು ಹಾಗೆ ಹೀಗೆ ನೀನು ಏನಾರು ಇದು ಮಾಡಿದ್ರು ನೋಡು ನಾನು ಮಾತ್ರ ಸುಮ್ಮನಿರಲ್ಲ ಇರಲ್ಲ ನಾ ಹೇಳಿದನಲ್ಲ ಅಮ್ಮ ನಂಗೆ ಗೊತ್ತಾಗಲ್ಲ ಅಂಥೇಳಿ ಅದೇ ಟೆನ್ಷನಲ್ಲಿ ಇದ್ನಲ್ಲ ನೀ ಹಂಗೆ ಹೇಳೋಕ್ಕೂ ಅವರೇ ಹೇಳಿರ್ಬೇಕು ಏನಂತ ಮಾಡಿದೆ ಈಗ ಹೋಗಿ ಹೇಳ್ತೀನಿ ಮರತೆ ಫೋನ್ ಮಾಡಿ ಹೇಳ್ತೀನಿ ಓ ದೇವರೇ ಈಗ ಅವ್ರ ಹತ್ರನೂ ಬೈಸ್ಕಿ ಏನೋ ಗೊತ್ತಿಲ್ಲದೆ ಎಂಥಕ್ಕೆ ಹೇಳಿದೆ ಅಂಥೇಳಿ ನನ್ನ ಗ್ರಹಚಾರನೇ ಸರಿ ಇಲ್ಲ ಬಿಡು ಗ್ರಹಚಾರಕ್ಕೆ ಅಂತದು ಆಗ್ಲಾ ಬೇರೆಯವ್ರು ಹೇಳಿದ ಮಾತು ಕೇಳೋದನ್ನು ಸ್ವಲ್ಪ ಈಗ್ಲಿಂದನೇ ಬೆಳ್ಸ್ಕೆ ಇದೀಗ ಸಣ್ಣ ಚಣ್ಣೀಚಾರ ಏನಲ್ಲ ಇರೋ ದೊಡ್ಡಾಚಾರನೆಯಾ ಬಿಡು ಇನ್ನು ಮುಂದಾದರೂ ಯಾಕೆ ಹಿರಿದಾಗಿದ್ದಾರೆ ಯಾಕೆ ಹೇಳ್ತಾರೆ ಅಂತ ಒಂಚೂರು ಧ್ಯಾನ ಮಾಡ್ಕೊಂಡು ಇದು ಮಾಡ್ಯ ಮರತಿ